ರಾಯಬಾಗ ಪಟ್ಟಣದಲ್ಲಿ ರಂಗಪಂಚಮಿ ನಿಮಿತ್ತ ಶಂಭು ಕಲ್ಲೋಳಿಕರ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿದ ರಂಗೋತ್ಸವ. ರಾಯಬಾಗ ಪಟ್ಟಣದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ರಂಗಪಂಚಮಿ ನಿಮಿತ್ತವಾಗಿ ಮಾಜಿ ಐಎಎಸ್ ಅಧಿಕಾರಿ ಹಾಗೂ ರಾಯಬಾಗ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಶಂಭು ಕಲ್ಲೋಳ್ಕರ ಅವರು ರಾಯಬಾಗದ ರಂಗೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಈ ರಂಗೋತ್ಸವ ಕಾರ್ಯಕ್ರಮವನ್ನು ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಬಣ್ಣಗಳನ್ನು ಹಾರಿಸುವ ಮೂಲಕ ಕಾರ್ಯಕ್ರಮದ ಆಯೋಜಕರಾಗಿರುವ ರಾಯಬಾಗದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಶಂಭು ಕಲ್ಲೋಳ್ಕರ್ ಹಾಗೂ ಅವರ ಅಭಿಮಾನಿಗಳು ಚಾಲನೆಯನ್ನ ನೀಡಿದ್ರು. ಇತ್ತ ಈ ರಂಗ ಪಂಚಮಿಯ ರಂಗೋತ್ಸವದಲ್ಲಿ ಸಾವಿರಾರು ಯುವಕರು ಭಾಗಿಯಾಗಿ ಡಿಜೆ ಹಾಡುಗಳಿಗೆ ಅತಿಶಯೋಕ್ತಿಯಿಂದ ನೃತ್ಯ ಮಾಡ್ತಾ ವಿವಿಧ ಬಣ್ಣಗಳನ್ನ ಪರಸ್ಪರ ಎರಚ್ತಾ ಬಣ್ಣದ ಕುಳಿಯಲ್ಲಿ ಮಿಂದಿದ್ರು. ರಾಯಬಾಗದ ಸಿಪಿಐ ಕುಡುಚಿ ಪಿಎಸ್ಐ ಮಾಳಪ್ಪ ಪೂಜೇರಿ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿತ್ತು. ಶಂಭು ಕಲ್ಲೋಳ್ಕರ್ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರು ಮಾತನಾಡಿ ರಾಯಬಾಗ್ ಕ್ಷೇತ್ರದ ಸಮಸ್ತ ಜನರಿಗೆ ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಹಬ್ಬ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯ ಒಂದು ಬಹುದೊಡ್ಡ ಹಬ್ಬ. ಈ ಹಬ್ಬದ ದಿನದಂದು ಸರ್ವ ಜನರು ಸಂತೋಷ ಶಾಂತಿ ಮತ್ತು ಸಮೃದ್ಧಿಯೊಡನೆ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ದೇಶದ ಪರಂಪರೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಈ ಹಬ್ಬದ ಮೂಲಕ ನಾನು ಎಲ್ಲ ರಾಯಬಾಗ್ ಕ್ಷೇತ್ರದ ಮತ್ತು ಈ ರಾಯಬಾಗ್ ತಾಲೂಕಿನ ಜನತೆಗೆ ತಿಳಿಸುವುದೇನೆಂದರೆ ಈ ಹಬ್ಬದ ಮೂಲಕ ನಾವು ಮುಂಬರುವ ದಿನಗಳಲ್ಲಿ ಈ ರಾಯಬಾಗ್ ಕ್ಷೇತ್ರವನ್ನು ಒಂದು ಸಮೃದ್ಧವಾದ ಸದೃಢವಾದ ಮತ್ತು ಪ್ರಜ್ಞಾವಂತ ಒಂದು ತಾಲೂಕ ಮತ್ತು ಕ್ಷೇತ್ರವನ್ನು ಕಟ್ಟೋಣ ಅಂತ ಹೇಳಿ ನಾನು ಈ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದಂತಹ ಬಿಎನ್ ಬಂಡಗಾರ, ಜನ್ನಪ್ಪ ಬಡೋರೆ ಮತ್ತು ಆಕಾಶ ಬನ್ನಟ್ಟಿ, ಮಹೇಶ್ ಹೊಸ್ಮನಿ, ಆನಂದ್ ಕಲ್ಲೋಳ್ಕರ, ಕಾರ್ತಿಕ ಶಿರಟ್ಟಿ, ಶ್ರೀನಾಥ್ ಪೂಜಾರಿ ಸೇರಿದಂತೆ ಕಲ್ಲೋಳ್ಕರ ಕುಟುಂಬದ ಸಮಸ್ತ ಅಭಿಮಾನಿಗಳು ಉಪಸ್ಥಿತರಿದ್ದರು. ಶಶಿಧರ ಕುಕಟನೂರ, ಪವರ್ ಟೈಮ್ ನ್ಯೂಸ್, ರಾಯಬಾಗ.